ನಮಸ್ಕಾರ ಸ್ನೇಹಿತರೆ, ಕೆ ಎಂ ಪ್ರೀಸನ್ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಿಮ್ಮ ಗರ್ಲ್ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಪರಿಚಯ ಯಾರಾಗಿರ್ಬೋದು, ಅವರ ಒಂದು ಕಾಲ್ ರೆಕಾರ್ಡಿಂಗನ್ನು ಹೇಗೆ ಕೇಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸ್ನೇಹಿತರೆ, ಇದು ಬಂದು ನಿಮಗೆ ಓನ್ಲಿ ಎಜುಕೇಷನ್ ಪರ್ಪೋಸ್ ಮಾತ್ರ, ಇದನ್ನು ನೀವು ಯಾವುದೇ ಥರ ಮಿಸ್ಯೂಸ್ ಮಾಡೋಕೆ ಹೋಗಬೇಡಿ. ಅದು ಹೇಗಂತ ಹೇಳ್ತೀನಿ ಸ್ನೇಹಿತರೆ. ಹೇಳೋಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಅಂದರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ನೋಡ್ಕೋಬೋದು ನಾನು ನಿಮಗೆ ನಿಮ್ಮ ಗರ್ಲ್ಫ್ರೆಂಡ್, ಬಾಯ್ ಫ್ರೆಂಡ್ ಅಥವಾ ಯಾರೇ ಆಗಿರ್ಬೋದು ಅವರ ಒಂದು ಕಾಲ್ ರೆಕಾರ್ಡನ್ನು ಕೇಳೋದು ಹೇಗೆ ಅಂತ ಹೇಳಿದ್ರು ಫ್ರೆಂಡ್ಸ್. ಸ್ನೇಹಿತರೆ, ಅವರು ನಿಮಗೆ ಅವರ ಒಂದು ಕಾಲ್ ರೆಕಾರ್ಡ್ ಕೇಳಬೇಕಾದ್ರೆ ಜಸ್ಟ್ ಅವರ ಒಂದು 2 ನಿಮಿಷ 1 ನಿಮಿಷ ಅವರ ಒಂದು ಮೊಬೈಲನ್ನು ತಗೋಬೇಕು ಫ್ರೆಂಡ್ಸ್. ತಗೊಂಡ ತಕ್ಷಣ ಅವ್ರ ಮೊಬೈಲ್ನಲ್ಲಿ ಈ ಒಂದು ಕಾಲ್ ಬಾಕ್ಸ್ ಅನ್ನೋ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಬೇಕು ಫ್ರೆಂಡ್ಸ್. ನೀವು ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಫ್ರೆಂಡ್ಸ್, ಪ್ಲೇಸ್ಟೋರ್ನಲ್ಲಿ ಸ್ನೇಹಿತರೆ ನೀವು ಇಲ್ಲಿ ಆಟೋ ಕಾಲ್ ರೆಕಾರ್ಡಿಂಗ್ ಹೈಡ್ ಆ್ಯಪ್ ಅಂತ ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆ ಆ್ಯಪ್ ಅನ್ನೋದು ನಿಮಗೆ ಬರುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಈ ಥರ 2 ಆಪ್ಷನ್ ಬರುತ್ತೆ, ಇಲ್ಲಿ ನೀವು ಟಿಕ್ ಮಾಡ್ಕೊಳ್ಳಿ. 2 ಕಂಡೀಷನ್ ಇರುತ್ತೆ ನಿಮಗೆ, ಅವೆಲ್ಲ ನೀವು ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಒತ್ತಿ. ಒತ್ತಿದ ತಕ್ಷಣ ನೀವು ಇದನ್ನು ಒಂದು ಹಲವು ಮಾಡ್ತಾ ಹೋಗಿ ಫ್ರೆಂಡ್ಸ್. ಎಲ್ಲ ನೀವು ಸ್ನೇಹ ಹಲವು ಮಾಡ್ತಾ ಹೋದ ತಕ್ಷಣ ಓವರ್ ಪರ್ಮಿಷನ್ ಕೊಡಬೇಕಾಗುತ್ತೆ. ಇಲ್ಲಿ ಬಂದು ನೀವು ಇದಕ್ಕೆ ಕಾಲರ್ ಬೇಕು ಆನ್ ಮಾಡ್ಕೊಳ್ಳಿ. ನಂತರ ಬ್ಯಾಗ್ ಬನ್ ಸ್ನೇಹಿತರೆ, ಬ್ಯಾಗ್ ಬನ್ ನೋಡ್ಸ ಅಂದರೆ ನಿಮಗೆ ಇಲ್ಲಿ ಮೇಲೆ ರೆಡ್ ಬಟನ್ ಕಾಣ್ತಾರೆ ಫ್ರೆಂಡ್, ಇದ್ರೆ ನಿಮಗೆ ಆಟೋ ರೆಕಾರ್ಡಿಂಗ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಕಾರ್ಡಿಂಗ್ ಆಗುತ್ತೆ. ನೋಡ್ಬೋದು ನಿಮಗೆ ಇಲ್ಲಿ ರೆಕಾರ್ಡ್ ಆಗುತ್ತಾ ಇರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಆ ಥರ ನಿಮಗೆ ನೋಡಿ ಸ್ನೇಹಿತರೆ, ನೀವು ಇದನ್ನು ಹೇಗೆ ಒಂದು ಈ ಆ್ಯಪನ್ನು ಯೂಸ್ ಮಾಡೋದಂತ ನಿಮಗೆ ಈಗ ನೋಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಿಮಗೆ ಇದರ 3 ಗೆರೆ ಕಾಣಿಸ್ತಾರೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಇಲ್ಲಿ ಆಟೋಮೆಟಿಕ್ ರೆಕಾರ್ಡಿಂಗ್ ಅಂತ ಇರುತ್ತೆ, ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ನೀವು ಇದನ್ನು ತಳಗೆ ಲಿಂಕ್ ಟು ಗೂಗಲ್ ಡ್ರೈವ್ ಅಂತ ಇರುತ್ತೆ, ಅಲ್ಲಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಲಿಂಕ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಮೇಲನ್ನು ಓಪನ್ ಆಗುತ್ತೆ, ಅದು ನೀವು ಸೈನ್ ಇನ್ ಆಗಿ ಲಿಂಕ್ ಮಾಡ್ಕೊಂಡು ನಿಮ್ಮ ಗೂಗಲ್ ಡ್ರೈವ್ ಲಿಂಕಿಗೆ. ಆದ ತಕ್ಷಣ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ತಳಗೆ ಅನ್ಲಿಂಕ್ ಆಗಿದೆ ಅಂದರೆ ನಿಮಗೆ ಲಿಂಕ್ ಆದಂಗೆ ಅರ್ಥ. ಅದು ಅದ್ರ ಮೇಲೆ ನೋಡ್ಕೋಬೋದು ಫ್ರೆಂಡ್, ನಿಮಗೆ ಎನೇಬಲ್ ಆಟೋ ಸೈನ್ ಅಂತಿದ್ದಾರೆ ಫ್ರೆಂಡ್ಸ್. ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ನೀವೇನು ಮಾಡಬೇಕಂದ್ರೆ ಮತ್ತೆ ಬ್ಯಾಗ್ ಬನ್ನಿ ಸ್ನೇಹಿತರೆ. ಬಂದ ತಕ್ಷಣ ನೀವು ಇಲ್ಲಿ ಮೇಲೆ ನಿಮಗೆ ಅದೇ 3 ಡಾಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಫ್ರೆಂಡ್, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೈಡ್ ಕಾಲ್ ಬಾಕ್ಸ್ ಐಕಾನ್ ಅಂತ ಇರ್ತದೆ, ಅದನ್ನು ನೀವು ಕ್ಲಿಕ್ ಮಾಡಿ. ಇದ್ರ ಕ್ಲಿಕ್ ಮಾಡಿದ ಸ್ನೇಹಿತರೆ, ಏನಂದರೆ ನಿಮ್ಮ ಆ ಒಂದು ಆ್ಯಪ್ ಅವರಿಗೆ ಕಾಣಲ್ಲ ಸ್ನೇಹಿತರೆ. ನಿಮ್ಮ ಗರ್ಲ್ಫ್ರೆಂಡ್, ನಿಮ್ಮ ಬಾಯ್ ಫ್ರೆಂಡ್ಗೆ ಆ್ಯಪ್ ಅನ್ನೋದು ಕಾಣಲ್ಲ. ನೋಡ್ಬೋದು ಫ್ರೆಂಡ್, ನಿಮಗೆ ಇದನ್ನು ಫಸ್ಟ್ ನೀವು ಆನ್ ಮಾಡ್ಕೊಳ್ಳಿ. ನಂತರ ಓಕೆ ಒತ್ತಿ, ಓಕೆ ಒತ್ತಿ ಆನ್ ಆಗುತ್ತೆ ಫ್ರೆಂಡ್. ಇದರಿಂದ ನಿಮ್ಮ ಫ್ರೆಂಡ್ಸ್ಗೆ ಈ ಆ್ಯಪ್ ಅನ್ನೋದು ಕಾಣಲ್ಲ ಸ್ನೇಹಿತರೆ. ನಾವು ಇವು ರೆಕಾರ್ಡಿಂಗ್ ಆಗಿದ್ದ ಆಡಿಯೋಗಳನ್ನು ಹೇಗೆ ಕೇಳಬೇಕಂದ್ರೆ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಡ್ರೈವ್ ಇರುತ್ತೆ ಫ್ರೆಂಡ್, ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದರೆ ನಿಮಗೆ ಆ ಒಂದು ಕಾಲ್ ರೆಕಾರ್ಡ್ ಅನ್ನೋದು ಈ ಥರ ಬಂದಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ವಿಷಯ ಲೈಕ್ ಮಾಡಿ ಸ್ನೇಹಿತರೆ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.